ಹಾಯ್ ಫ್ರೆಂಡ್ಸ್, ಟೀಚರ್ಸ್ ರಿಕ್ರೂಟ್ಮೆಂಟ್ ಬಗ್ಗೆ ಅಂದರೆ ಶಿಕ್ಷಕರ ನೇಮಕಾತಿ ಬಗ್ಗೆ ಒಂದು ಮಹತ್ವದ ಮಾಹಿತಿ ಇದೆ ಫ್ರೆಂಡ್ಸ್. ನಿನ್ನೆ ತಾನೇ ಬಂದಿರುವಂಥ ಒಂದು ಫ್ರೆಶ್ ನ್ಯೂಸ್ ಅಂತಲೇ ಹೇಳ್ಬೋದು. ನೋಡಿ, ವಿಷಯ ನೋಡಿ, 2021-22 ಸಾಲಿನ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲಾ ಸಹಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ತತ್ಸಮಾನ ವೃಂದದ ನಿರ್ದಿಷ್ಟಪಡಿಸಿದ ಹುದ್ದೆಗಳ ಆಯ್ಕೆಗೆ ಲಿಖಿತ ಪರೀಕ್ಷೆಗಳಲ್ಲಿ ಕನಿಷ್ಠ ಅಂಕಗಳ ನಿಯಮವನ್ನು ಸಡಿಲಗೊಳಿಸಿ ಖಾಲಿ ಉಳಿದಿರುವ ಹುದ್ದೆಗಳನ್ನು ಮೆರಿಟ್ ಆಧಾರದ ಮೇಲೆ ನೇಮಕಾತಿ ನಡೆಸಲು ಕೌನ್ಸಿಲಿಂಗ್ ವೇಳಾಪಟ್ಟಿಯನ್ನು ಅಧಿಸೂಚಿಸುವ ಬಗ್ಗೆ. ಸೊ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಉಲ್ಲೇಖವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ವಿಷಯಕ್ಕೆ ಸಂಬಂಧಿಸಿದಂತೆ 2021-22 ಸಾಲಿಗೆ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲಾ ಸಹಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ತತ್ಸಮಾನ ವೃಂದದ ನಿರ್ದಿಷ್ಟಪಡಿಸಿದ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ನಡೆಸುವ ಮೂಲಕ ಭರ್ತಿ ಮಾಡುವ ಸಂಬಂಧ ಜ್ಞಾಪನ ಹೊರಡಿಸಿ ಲಿಖಿತ ಪರೀಕ್ಷೆಯ ಮುಖಾಂತರ ಆಯ್ಕೆ ಪ್ರಕ್ರಿಯೆ ಹಮ್ಮಿಕೊಂಡು ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಮೂಲಕ ಸ್ಥಳ ನಿಯುಕ್ತಿಗೊಳಿಸಲಾಗಿರುತ್ತದೆ. ಮುಂದುವರೆದು ನೋಡಿ, ಆದರೆ ಬಹುತೇಕ ಜಿಲ್ಲೆಗಳಲ್ಲಿ ಬಹುತೇಕ ಹುದ್ದೆಗಳು ಖಾಲಿ ಉಳಿದಿದ್ದು 2022-23 ಸಾಲಿನ ಶೈಕ್ಷಣಿಕ ವರ್ಷವು ಪ್ರಾರಂಭವಾಗಿರುತ್ತದೆ. ನಿರ್ದಿಷ್ಟಪಡಿಸಿದ ಹುದ್ದೆಗಳು ಖಾಲಿ ಉಳಿದಿದ್ದರೆ ಮಕ್ಕಳ ಸಾರ್ವತ್ರಿಕ ಹಾಜರಾತಿ, ದಾಖಲಾತಿ, ಪ್ರೋತ್ಸಾಹದಾಯಕ ಯೋಜನೆಗಳ ಅನುಷ್ಠಾನ, ಶಿಕ್ಷಣದ ಗುಣಮಟ್ಟವನ್ನು ಉತ್ತಮಪಡಿಸುವಲ್ಲಿ ಅನುಷ್ಠಾನ, ಮೇಲ್ವಿಚಾರಣೆ, ಉಸ್ತುವಾರಿ ಮತ್ತು ಮಾರ್ಗದರ್ಶನಕ್ಕೆ ಕೊರತೆಯಾಗುವ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶದಂತೆ ಸದರಿ ನಿರ್ದಿಷ್ಟ ಹುದ್ದೆಗಳಿಗೆ ಪರೀಕ್ಷೆಗೆ ನಿರ್ದಿಷ್ಟಪಡಿಸಲಾಗಿದ್ದ ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲಿನ %50 ನಿಯಮವನ್ನು ಸಡಲಿಸಿ 22/4/2022 ನಡೆದ ಕೌನ್ಸಿಲಿಂಗ್ ಪ್ರಕ್ರಿಯೆಯ ನಂತರದಲ್ಲಿ ಖಾಲಿ ಉಳಿದಿರುವ ಹುದ್ದೆಗಳನ್ನು ಮೆರಿಟ್ ಆಧಾರದಲ್ಲಿ ನೇಮಕಾತಿ ಮಾಡಲು ಗುಣಾತ್ಮಕ ಶಿಕ್ಷಣ ಅನುಪಾಲನೆಗೆ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಕ್ರಮ ವಹಿಸಬೇಕಾಗಿದ್ದು. ನೋಡಿ ಫ್ರೆಂಡ್ಸ್, 2021-22 ಶೈಕ್ಷಣಿಕ ವರ್ಷದಲ್ಲಿ ಎಕ್ಸಾಮ್ ನಡೆದಿತ್ತು. ಆ ಎಕ್ಸಾಮ್ಗೆ 50% ಏನೊಂದು ಕಂಪಲ್ಸರಿ ಆಗಿರಬೇಕಂಥ ಒಂದು ಕಡ್ಡಾಯವಾಗಿ ಮಾರ್ಕ್ಸನ್ನು ತೆಗೆದುಕೊಳ್ಳಬೇಕಾದ ಒಂದು ಅನಿವಾರ್ಯತೆ ಇತ್ತು. ಈಗ ಅದನ್ನು ನಿಯಮವನ್ನು ಸಡಿಲಿಸಿ ಏನು ಮಾಡಿದ್ದಾರಪ್ಪ ಅಂತಂದರೆ, ಯಾರು ಮೆರಿಟ್ ಮುಖಾಂತರ ಉಳಿದಿದ್ದಾರೆ ಆ ಒಂದು ಉಳಿದಂಥ ಪೋಸ್ಟ್ಗಳನ್ನು ಹೆಚ್ಚುವರಿ ಪೋಸ್ಟನ್ನು ಬಿಟ್ಟು ಉಳಿದ ಹುದ್ದೆಗಳನ್ನು ಮೆರಿಟ್ ಆಧಾರದಲ್ಲಿ ತುಂಬಿಕೊಳ್ಳುವ ಒಂದು ಕ್ರಮ ವಹಿಸಬೇಕಾಗಿದ್ದು ಅದರಂತೆ ವೇಳಾಪಟ್ಟಿಯಂತೆ ಕ್ರಮಗಳನ್ನು ಅಧಿಸೂಚಿಸಿದೆ ಅಂತ ಕೊಟ್ಟಿದ್ದಾರೆ. ಕ್ರಮಗಳು ನೋಡಿ, ಖಾಲಿ ಹುದ್ದೆಗಳ ಪಟ್ಟಿಯನ್ನು ಪ್ರಕಟಿಸುವಾಗ 31/5/2022 ವಿವಿಧ ಕಾರಣಗಳಿಂದ ತೆರವಾದ ಖಾಲಿ ಹುದ್ದೆಗಳನ್ನು ಪ್ರಕಟಿಸಲು ಕ್ರಮ ವಹಿಸುವುದು. ಈಗ ಆಲ್ರೆಡಿ ಏನು ಅಪಾಯಿಂಟ್ಮೆಂಟ್ ಆಗಿರ್ತಾರೆ, ಆ ಅಪಾಯಿಂಟ್ಮೆಂಟ್ ಆದರೂ ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಅದು ಇದು ಅಂತ ಏನು ಖಾಲಿ ಹುದ್ದೆಗಳು ಇರುತ್ತವೆ ಆ ಒಂದು ಹುದ್ದೆಗಳನ್ನು ಪ್ರಕಟಣೆ ಮಾಡಬೇಕು. ನೆಕ್ಸ್ಟ್ ನೋಡಿ, ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲಿನ %50 ನಿಯಮವನ್ನು ಮಾತ್ರ ಸಡಿಲಿಸಿದ್ದು ಇತರ ಎಲ್ಲ ನಿಯಮಗಳು ಕಡ್ಡಾಯವಾಗಿ ಅನ್ವಯವಾಗುತ್ತವೆ. ಕೇವಲ %50 ನಿಯಮ ಇತ್ತಲ್ಲ ಅದನ್ನು ಮಾತ್ರ ಸಡಿಲಿಸಿ ಬೇರೆ ಯಾವುದೇ ನಿಯಮಗಳನ್ನು ಸಡಿಲಿಕೆ ಮಾಡಿಲ್ಲ. ಫಾರ್ ಎಕ್ಸಾಂಪಲ್, ಒಂದು ಈಗ ಸಬ್ಜೆಕ್ಟ್ಗಳ ಕಾಂಬಿನೇಷನ್ ಆಗಿರ್ಬೋದು, ಮತ್ತು ಒಂದು ಪರ್ಸೆಂಟೇಜನ್ನು ಹಿಡಿಯೋ ಒಂದು ಲೆಕ್ಕಾಚಾರ ಆಗಿರ್ಬೋದು, ಅದನ್ನು ಯಾವುದೇ ಒಂದು ನಿಯಮವನ್ನು ಸಡಿಲಿಕೆ ಮಾಡಿಲ್ಲ. ಇದು ಒಂದೇ ಅಂತ ಹೇಳಿದರೆ. ನೆಕ್ಸ್ಟ್ ನೋಡಿ, ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಹಾಜರಾಗದ, ಕೌನ್ಸಿಲಿಂಗಿಗೆ ಬರಲಾರದೆ ಮತ್ತು ಸ್ಥಳ ಆಯ್ಕೆ ಮಾಡಿಕೊಳ್ಳದ ಏನು ಶಿಕ್ಷಕರಿಗೆ ಪ್ರಸ್ತುತ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಅವಕಾಶ ಇರುವುದಿಲ್ಲ. ಈಗ ಆಲ್ರೆಡಿ ಏನು ರಿಕ್ರೂಟ್ಮೆಂಟ್ ಆಗಿದ್ದರೂ ಅವರು ಒಂದು ಕೌನ್ಸಿಲಿಂಗಿಗೆ ಬಂದಿಲ್ಲ ಮತ್ತು ಸ್ಥಳೀಯ ನಿಯುಕ್ತಿಗೂ ಬಂದಿಲ್ಲಲ್ಲ ಅವರನ್ನು ಮತ್ತೆ ತೆಗೆದುಕೊಳ್ಳೋದಿಲ್ಲ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು, ಈಗಾಗಲೇ ಹಿಂದೀಕರಿಸಿರುವ ಖಾಲಿ ಹುದ್ದೆಗಳನ್ನು ತಿದ್ದುಪಡಿ ಮಾಡಲು ತೆಗೆದುಹಾಕಲು ಸೂಕ್ತ ಕಾರಣಗಳನ್ನು ನೀಡಿದ್ದಲ್ಲಿ ಮಾತ್ರ ಅಂತಹ ಮನವಿಗಳನ್ನು ಪರಿಗಣಿಸಲಾಗುವುದು. ಈಗ ಕೆಲವೊಂದು ಲಿಸ್ಟ್ಗಳನ್ನು ಕೊಟ್ಟಿದ್ದಾರೆ, ಖಾಲಿ ಹುದ್ದೆಗಳು ಮತ್ತು ತೆಗೆದುಹಾಕುವ ಹುದ್ದೆಗಳು ಅಂತ. ಸೊ ಈಗ ನೀವು ಹೊಸದಾಗಿ ಒಂದು ಮನವಿ ಕೊಟ್ಟರೂ ಕೂಡ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತೇವೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಈಗ ಮೇಲೆ ತಿಳಿಸಿದ ಒಂದು ನೋಟಿಷನ್ನಂತೆ ಯಾವ ಕೆಲಸವನ್ನು ಯಾವ ಟೈಮಿಗೆ ಯಾರ್ಯಾರು ಯಾವ ಜವಾಬ್ದಾರಿನ ತೆಗೆದುಕೊಳ್ಳಬೇಕು, ಯಾವ್ಯಾವ ಕೆಲಸವನ್ನು ಮಾಡಬೇಕಂತ ಇಲ್ಲಿ ಮಾಹಿತಿ ಇದೆ. ನಾನು ಒಂದು 3 ಸೆಕೆಂಡ್ಸ್ ಹೋಲ್ಡ್ ಮಾಡ್ತೀನಿ, ನೀವು ಅದನ್ನು ಡೀಟೇಲಾಗಿ ನೋಡ್ಕೋಬೋದು. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇದು ಒಂದು 3ರಿಂದ ನೋಡ್ತೀನಿ. ಇಲ್ಲ, ಕಲಬುರಗಿ, ಧಾರವಾಡ, ಬೆಂಗಳೂರು ಎಲ್ಲ ಒಂದು ಸಂಬಂಧಿಸಿದಂಥ ಒಂದು ಅಧಿಕಾರಿಗಳು ನೋಡ್ಕೋಬೇಕಂತ ಒಂದು ಮಾಹಿತಿ ಇದೆ. ಏನೇನು ಮಾಡಬೇಕು, ಕೌನ್ಸಿಲಿಂಗ್ ಯಾವಾಗ ತೊಗೋಬೇಕು ಏನು ಅಂತ. ಇಲ್ಲಿ 17-6 ಹುದ್ದೆಗಳ
ಹಂಗೆ ಏನೋ ಇಂದೀಕರಣ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅರ್ಹ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು 18/6 ಒಂದು ಬಿಡ್ತಾರೆ. ಆಮೇಲೆ 21/6 ಏನೋ ಒಂದು ಅರ್ಹತಾ ಪಟ್ಟಿಗೆ ಆಕ್ಷೇಪಣೆಗೆ ಒಂದು ಕಾಲಾವಕಾಶ ಕೊಡ್ತಾರೆ. ಅದಾದ ನಂತರ ಅಂತಿಮ ಅರ್ಹತಾ ಪಟ್ಟಿ ಫೈನಲ್ ಸೆಲೆಕ್ಷನ್ ಲಿಸ್ಟನ್ನು ಬಿಡ್ತಾರೆ 22. 23 ಏನೋ ವೃಂದದ ಖಾಲಿ ಉದ್ಯೋಗ ಒಂದು ಲಿಸ್ಟನ್ನು ಬಿಡ್ತಾರೆ. ಅದಾದ ನಂತರ ನೋಡಿ ಏನೋ 24/6 ಏನೋ ಮಧ್ಯಾಹ್ನ ಮುಂಜಾನೆಯಿಂದ ಮಧ್ಯಾಹ್ನ ಅದು ಆಮೇಲೆ 24/6 ಮಧ್ಯಾಹ್ನದವರೆಗೆ ಏನು ಮಾಡಬೇಕು, ಅಭ್ಯರ್ಥಿಗಳ ಕೌನ್ಸಿಲಿಂಗನ್ನು ನಡೆಸಿ ಸ್ಥಳ ನಿಯುಕ್ತಿಗೊಳಿಸಬೇಕು ಅಂತ ಕೊಟ್ಟಿದ್ದಾರೆ. 27 ನೋಡಿ ಹುದ್ದೆಗಳ ಏನು ಸ್ಥಳ ನಿಯುಕ್ತಿ ಏನು ಮಾಡ್ತಾರೆ ಅದರ ಬಗ್ಗೆ ಕಚೇರಿಗೆ ವರದಿ ಸಲ್ಲಿಸಿ ಫೈನಲ್ ಮುಗಿಸ್ಬೇಕು ಅಂಥೇಳಿ ಸೊ ಶಿಕ್ಷಣ ಸಚಿವ ಇಲಾಖೆ ಆಯುಕ್ತರು ತಿಳಿಸಿದ್ದಾರೆ ಫ್ರೆಂಡ್ಸ್. ಸೊ ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್, ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್.